ಚಿಕ್ಕಮಗಳೂರು ಜಿಲ್ಲೆಯ ಆಲೂರು ತಾಲೂಕಿನ ಚನ್ನಹಳ್ಳಿ ಗ್ರಾಮದಲ್ಲಿ ಕಳೆದ ಸೋಮವಾರ ನಡೆದ ಜಿಲಟಿನ್ ಸ್ಫೋಟಗೊಂಡ ಸ್ಥಳಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಬಳಿಕ ಮಾತನಾಡಿದ ಅವರು ಜಿಲಟಿನ್ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಾಹಿತಿಗಳನ್ನು ಕಲೆ ಹಾಕಿ ಚರ್ಚೆ ನಡೆಸಿದ್ದೇನೆ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರ ಜೊತೆಗೆ ಮಾತನಾಡಿ ಮಕ್ಕಳಿಗೆ ಯಾವುದೇ ರೀತಿಯ ಜೀವಕ್ಕೆ ಅಪಾಯ ಆಗದ ರೀತಿಯಲ್ಲಿ ಕ್ರಮವಹಿಸಬೇಕು ಎಂದು ಹೇಳಿದ್ದೇನೆ ಜಿಲಟಿನ್ ಸ್ಫೋಟದಲ್ಲಿ ಗಾಯಗೊಂಡಂತ ಮಕ್ಕಳಿಗೆ ಪರಿಹಾರವಾಗಿ ಹೆಣ್ಣು ಮಗಳಿಗೆ 7.5 ಲಕ್ಷ ಹಾಗೂ ಗಂಡು ಮಗುವಿಗೆ 5 ಲಕ್ಷ ನೀಡುವಂತೆ ತಿಳಿಸಲಾಗಿದೆ ಮಕ್ಕಳ ಚಿಕಿತ್ಸೆಯ ಪೂರ್ಣ ಜವಾಬ್ದಾರಿಯನ್ನು ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ನೋಡಿಕೊಳ್ಳುತ್ತಾರೆ ಎಂದು ಅವರು ತಿಳಿಸಿದ್ದಾರೆ ಎಕ್ಸ್‌ಪ್ಲೋಸಿವ್ ಐಟಂ ಗಳನ್ನು ಅಲ್ಲಿ ಲೆಕ್ಕ ಕೊಡಬೇಕಾಗುತ್ತೆ ಅದು ಇಟ್ ಇಸ್ ಅನ್ ಎಕ್ಸ್‌ಪ್ಲೋಸಿವ್ ಆಕ್ಟ್ ಅಲ್ಲಿ ಬರುತ್ತೆ ಈಗ ನಾನು ಅದರ ಬಗ್ಗೆ ಚರ್ಚೆನೂ ಮಾಡಿದೆ ಅವರು ಏನು ಹೇಳ್ತಾರೆ ಅದರಲ್ಲಿ ಒಂಚೂರು ಬೇಜವಾಬ್ದಾರಿ ಆಗಿದೆ ಅದಕ್ಕಾಗೇ ಅವರು ಕೇಸು ದಾಖಲಾತಿ ಮಾಡಿ ಈಗಾಗಲೇ 3 ಜನನ ಅರೆಸ್ಟ್ ಮಾಡಿದ್ದಾರೆ 3 ಜನ ಯಾರು ಸಂಬಂಧಪಟ್ಟರು ಅಂತ ಇದ್ದಾರೆ ಏಜೆನ್ಸಿ ಯಾರು ತಗೊಂಡಿದ್ರು ಈಗ ಕಾಂಟ್ರಾಕ್ಟರ್ ಏನು ಮಾಡ್ತಾನೆ ಒಬ್ಬ ಏಜೆನ್ಸಿ ಎಕ್ಸ್‌ಪ್ಲೋಸಿವ್ ಏಜೆನ್ಸಿ ಅವನಿಗೆ ಕೊಡ್ತಾನೆ ಅವನು ಕೆಲಸ ಮುಗಿಸ್ತಾನೆ ಇಷ್ಟು ಮೀಟರ್ಗೆ ಇಷ್ಟು ದುಡ್ಡು ಅಂತ ಮಾತಾಡ್ಕೋತಾರೆ ಅಷ್ಟೇ ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಆಯ್ತಲ್ಲ ಅವನು ಎಲ್ಲ ಪ್ರೊಸೀಜರ್ ಮಾಡ್ಕೋತಾನೆ ಎಕ್ಸ್‌ಪ್ಲೋಸಿವ್ ಅವ್ನು ಯಾರು ಲೈಸೆನ್ಸ್ ಇಟ್ಕೊಂಡಿರ್ತಾನೆ ಅವನೆಲ್ಲ ಪ್ರೊಸೀಜರ್ ಮಾಡ್ಕೋಬೇಕು ಈಗ